ग्रामीण पोलिस ठाने के एसपी आनंद कुमार भेटी नीडी इंडी ग्रामीण पोलिस ठाना व्याप्ति मत्तु संबंध पट्टंता होर्ती पोलिस ठाना रौडीगळ परेड नडेसिदरु इन्नु मुंदे यावदे तरहद समाज घातक क्रिमिनल चटुवटिकेयल्ली तोडगिद्दु कंडु बंदरे सूक्त क्रम कैगोळ्ळलागुत्तदे एंदु एच्चरिके नीडिदरु ಅಪರಾಧಿ ಕೃತ್ಯಗಳಲ್ಲಿ ಭಾಗವಹಿಸಿದ್ರೆ ಅತ್ಯಂತ ಕಠಿಣ ಕ್ರಮ ಎಸ್ಪಿ ಆನಂದ್ ಕುಮಾರ್ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಎಸ್ಪಿ ಆನಂದ್ ಕುಮಾರ್ ಭೇಟಿ ನೀಡಿ ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತು ಸಂಬಂಧಪಟ್ಟಂತ ಕೋರ್ತಿ ಪೊಲೀಸ್ ಠಾಣಾ ರೌಡಿಗಳಿಗೆ ಪರೇಡ್ ಮಾಡಿಸಿ ಇನ್ನು ಮುಂದೆ ಯಾವುದೇ ತರಹದ ಸಮಾಜಘಾತಕ ಕ್ರಿಮಿನಲ್ ಚಟುವಟಿಕೆ ಕಂಡುಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಇಂಡಿ ಹೊರ್ತಿ ಚಡಚನ ಸಿಂಧಗಿ ಭಾಗಗಳಲ್ಲಿ ಹಿಂದೆ ಏನು ಒಂದು ಕುಖ್ಯಾತಿಯನ್ನು ಪಡೆದಿತ್ತು ಆ ಕುಖ್ಯಾತಿಯಿಂದ ನಾವು ಈ ಸ್ಥಳವನ್ನ ಮುಕ್ತಗೊಳಿಸಬೇಕೆಂಬ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ ಯಾವಾಗಲೂ ಕಟಿಬದ್ಧವಾಗಿದೆ ಯಾವುದೇ ವ್ಯಕ್ತಿ ಸಮಾಜಘಾತಕ ಕೃತ್ಯಗಳಲ್ಲಾಗಲಿ ರೌಡಿ ಶೀಟರ್ಸ್ ಗಳು ಮತ್ತು ಅಪರಾಧಿಕ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತವರು ಯಾವುದೇ ಕಾರಣಕ್ಕೂ ಈ ರೀತಿ ಕೃತ್ಯಗಳಲ್ಲಿ ಭಾಗಿ ಆಗಬಾರದು ಭಾಗಿಯಾಗುವಂತ ಮನಸ್ಥಿತಿ ಇದ್ದರೆ ತಕ್ಷಣ ಬಿಟ್ಟುಬಿಡಿ ಇಲ್ಲಾಂದ್ರೆ ಇದೇ ರೀತಿ ನಿಮ್ಮ ವರ್ತನೆ ಮುಂದುವರೆದರೆ ನಾವು ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ರೌಡಿಗಳಿಗೆ ಎಚ್ಚರಿಕೆ ನೀಡಿದರು ನಿಮ್ಮ ನಿಮ್ಮ ಬೀಟ್ ಗಳಲ್ಲಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಆಗಬೇಕು ನಿಮಗೆ ಸಂಬಂಧಪಟ್ಟ ಬೀಟ್ ಗಳಲ್ಲಿ ಮಟಕ ಗಾಂಜಾ ಅನಧಿಕೃತ ಪಿಸ್ತೋಲ್ ನಿಮ್ಮ ನಿಮ್ಮ ಏರಿಯಾದಲ್ಲಿ ಜಮೀನು ಜಗಳ ಏನೇ ಆದರೂ ಕೂಡಲೇ ನಿಮ್ಮ ಸಿಬ್ಬಂದಿಗಳಿಗೆ ತಿಳಿಸಬೇಕೆಂದು ಪೊಲೀಸ್ ಅಧಿಕಾರಿಗಳಿಗೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಸ್ಪಿ ಆನಂದ ಕುಮಾರ್ ಅವರು ಖಡಕ್ ವಾರ್ನಿಂಗ್ ಮಾಡಿದ್ರು ಯಾರು ಕೂಡ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಬಾರದು ಆಗುವಂತ ಮನಸ್ಥಿತಿ ಇದ್ದರೆ ಬಿಟ್ಟುಬಿಡಿ ಆಗ ಆ ರೀತಿ ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ನಾವು ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಬೇಕಾಗ್ತದೆ ಅಂತ ಹೇಳ್ತೇನೆ ಯಾರೂ ಕೂಡ ಆ ಹಿಂದೆ ಹಲವಾರು ವರ್ಷಗಳ ಹಿಂದೆ ಇದ್ದಂತಹ ಕುಖ್ಯಾತಿ ಏನಿದೆ ಅದು ಈಗ ಹೋಗಿದೆ ಮುಂದೆಯೂ ಸಹ ಆ ರೀತಿ ಅಕ್ರಮಗಳಲ್ಲಿ ಅಪರಾಧಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಡಿ ಅಂತ ನಾನು ವಾರ್ನಿಂಗ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇಲ್ಲಿ ಏನು ಶಾಂತಿ ಸುವ್ಯವಸ್ಥೆ ನೆಲೆಸಿದೆ ಅದು ಕಂಟಿನ್ಯೂ ಆಗಬೇಕು ಯಾರಾದರೂ ಆ ಶಾಂತಿ ಸುವ್ಯವಸ್ಥೆಯನ್ನು ಕದಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರ ಮೇಲೆ ಕಠಿಣಾತಿ ಕಠಿಣ ಕ್ರಮವನ್ನು ತೆಗೆದುಕೋಬೇಕಾಗ್ತದೆ ಅಂತ ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ